ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ಇದೀಗ ವಾರ್ತೆಗಳು ಬೆಳಗಾವಿ ಗುತ್ತಿಗೆ ಹೊರ ಗುತ್ತಿಗೆ ಆರೋಗ್ಯ ಸಹಾಯಕರಿಂದ ಅನಿರ್ದಿಷ್ಟ ಅವಧಿ ಮುಷ್ಕರ ಕಳೆದ 2 ವರ್ಷಗಳಿಂದ ಸರ್ಕಾರಕ್ಕೆ ನಾವು ಮನವಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ ಆದರೆ ಸರ್ಕಾರ ನಮ್ಮ ಯಾವುದೇ ಬೇಡಿಕೆಗೆ ಸ್ಪಂದಿಸುತ್ತಿಲ್ಲ ಎಂದು ಬೆಳಗಾವಿಯಲ್ಲಿ ಆರೋಗ್ಯ ಸಹಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಬೆಳಗಾವಿಯಲ್ಲಿ ಗುತ್ತಿಗೆ ಮತ್ತು ಹೊರಗುತ್ತಿಗೆಯ ಆರೋಗ್ಯ ಸಹಾಯಕರು ಅನಿರ್ದಿಷ್ಟ ಅವಧಿಯವರೆಗೆ ತಮ್ಮ ಬೇಡಿಕೆಯನ್ನು ಮುಂದಿಟ್ಟುಕೊಂಡು ಮುಷ್ಕರವನ್ನು ಪ್ರಾರಂಭಿಸಿಕೊಂಡಿದ್ದು ಈ ಸಂದರ್ಭದಲ್ಲಿ ಅವರು ಮಾತನಾಡಿ ನಾವು ಹಗಲು ರಾತ್ರಿ ದುಡಿಯುತ್ತಿದ್ದರೂ ಸರ್ಕಾರ ನಮಗೆ ಯಾವುದೇ ರೀತಿಯ ವೇತನದ ಸಹಾಯವನ್ನು ಮಾಡಲು ಮುಂದಾಗುತ್ತಿಲ್ಲ ಕಾರಣ ನಾವು ಇಂದು ಮುಷ್ಕರವನ್ನು ಮಾಡಲು ಮುಂದಾಗಿದ್ದೇವೆ ಎಲ್ಲಿಯವರೆಗೆ ಸರ್ಕಾರ ನಮಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡುವುದಿಲ್ಲವೋ ಅಲ್ಲಿಯವರೆಗೂ ನಾವು ಮುಷ್ಕರವನ್ನು ನಿಲ್ಲಿಸುವುದಿಲ್ಲ ಸರ್ಕಾರದಿಂದ ನಾವು ಹೆಚ್ಚಿನದ್ದೇನೂ ಕೇಳುತ್ತಿಲ್ಲ ಹೂವಿನ ಮಾಲೆ ಸತ್ಕಾರ ಮಾಡಿ ಎಂದು ಕೇಳುತ್ತಿಲ್ಲ ಸನ್ಮಾನ ಸತ್ಕಾರಗಳು ಬೇಕಾಗಿಲ್ಲ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ಕೊಡಿ ಎನ್ನುವುದೇ ನಮ್ಮ ಬೇಡಿಕೆಯಾಗಿದೆ ಪರ್ಮನೆಂಟ್ ಸರ್ಕಾರಿ ಕೆಲಸಗಾರರಿಗೆ 40,000 ವೇತನವನ್ನು ಕೊಡುವ ಸರ್ಕಾರ ನಮಗೆ ಯಾಕೆ ಈ ಸೌಕರ್ಯವನ್ನು ನೀಡುತ್ತಿಲ್ಲ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಕರಾವಳಿ ಸಮಾಚಾರಕ್ಕಾಗಿ ಶಿವರಾಜ್ ಕೋಟಬಾಗಿ